ವೀಕ್ಷಕರೇ ಅಮೋಗ ವಾರ್ತೆಗಳಿಗೆ ಸ್ವಾಗತ. ನಾನು ಯಶರಾಜ್. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಿರ್ಮಾಣವಾಗುತ್ತಿರುವ ಹೈಟೆಕ್ ಕ್ರೀಡಾಂಗಣಕ್ಕೆ ನಗರಾಭಿವೃದ್ಧಿ ಇಲಾಖೆ ಸೆಕ್ರೆಟರಿ ಹಾಗೂ ಕ್ರೀಡಾ ಇಲಾಖೆ ಆಯುಕ್ತರು ದಿಢೀರ್ ಭೇಟಿ ನೀಡಿದರು. ನಗರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣವಾಗುತ್ತಿದ್ದು ಕಾಮಗಾರಿ ಪರಿಶೀಲಿಸಲು ಒಂದೇ ಸಮಯದಲ್ಲಿ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಆಯುಕ್ತರಾದ ಗೋಪಾಲಕೃಷ್ಣ ಹಾಗೂ ನಗರಾಭಿವೃದ್ಧಿ ಇಲಾಖೆಯ ಸೆಕ್ರೆಟರಿ ಅಂಜಯ್ ನಾಗಭೂಷಣ್ ಸ್ಟೇಡಿಯಂಗೆ ದಿಢೀರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಸೂಕ್ತ ಸಲಹೆಗಳನ್ನು ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ನಗರಾಭಿವೃದ್ಧಿ ಇಲಾಖೆಯ ಸೆಕ್ರೆಟರಿ ಅಜಯ್ ನಾಗಭೂಷಣ್, ಇದೊಂದು ದೊಡ್ಡ ಕ್ರೀಡಾಂಗಣ ಆಗಿ ಹೊರಹೊಮ್ಮಲಿದೆ. ಕಾಮಗಾರಿಯು ಅಚ್ಚುಕಟ್ಟಾಗಿ ನಡೆಯುತ್ತಿದೆ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಿರ್ಮಾಣ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು. ಸೋ ಆಸ್ ಪರ್ ರೈನ್ ಟೈಮ್ ಟೇಬಲ್ ಇದೆ, ಆ ಟೈಮ್ ಟೇಬಲ್ ಪ್ರಕಾರ ಕೆಲಸ ನಡೀತಾ ಇದೆ. ಆಮೇಲೆ ಕೆಲಸನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೇಡಿಯಂ ಆದಮೇಲೆ ಅದು ಸ್ಪೋರ್ಟ್ಸ್ ಇಲಾಖೆನವರು ಇನ್ನು ಕ್ರೀಡಾ ಇಲಾಖೆ ನೋಡಿದರೆ ಅವರು ಅದನ್ನು ಜೀವಂತವಾಗಿ ಇದೊಂದು ಜೀವಂತ ಸ್ಟೇಡಿಯಂ ಆಗಬೇಕು, ಯಾವ ರೀತಿ ಆಗಬೇಕು, ಮತ್ತು ಅಥ್ಲೀಟ್ಸ್ಗೆ ಯಾವ ಕ್ರೀಡಾಪಟುಗಳಿಗೆ ಯಾವ ರೀತಿ ಯೂಸ್ ಆಗಬೇಕು, ಇಲ್ಲಿರುವಂಥ ಮಕ್ಕಳಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಎಲ್ಲರೂ ಒಟ್ಟುಗೂಡಿ ಯಾವ ರೀತಿ ಇದನ್ನು ಚೆನ್ನಾಗಿ ಉಪಯೋಗ ಮಾಡಬೇಕು. ಆಮೇಲೆ ನೀವು ಹೇಳ್ದಂಗೆ ಇದು ಸ್ಟೇಟ್ಗೆ ಸೆಕೆಂಡ್ ಬಿಗ್ಗೆಸ್ಟ್ ಸ್ಟೇಡಿಯಂ ಆಗ್ತಾ ಇದೆ. ಇಲ್ಲಿ ಮುಂದೆ ರಿಪೀಟೆಡ್ ಆಗಿ ಸ್ಟೇಟ್ ಲೆವೆಲ್ ಮೀಟ್ಸು ಅಥವಾ ಇನ್ನೂ ಅಂತಾರಾಜ್ಯ ಮೀಟು ಇವೆಲ್ಲ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಅಂಥದ್ದೆಲ್ಲ ಸಿಕ್ಕಿದಾಗ ಮಕ್ಕಳು ಚಿಕ್ಕ ಮಕ್ಕಳು ಅದನ್ನೆಲ್ಲ ನೋಡೋಕ್ಕೆ ಅವಕಾಶ ಸಿಗುತ್ತೆ. ಆಟೋಮೆಟಿಕಲಿ ಇಲ್ಲಿ ಕ್ವಾಲಿಟಿ ಆಫ್ ಸ್ಪೋರ್ಟ್ಸ್ ಔಟ್ಕಮ್ಮು ಇಂಪ್ರೂವ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ಈ ಒಂದು ಏನು ಪ್ರಾಜೆಕ್ಟ್ ಇದೆ ಇದು ಈ ಸಿಟಿಗೆ ತುಂಬ ಒಂದು ಹೆಮ್ಮೆ ಆದಂಥ ಒಂದು ಪ್ರಾಜೆಕ್ಟ್ ಆಗ್ತದೆ. ಇಲ್ಲ, ಇದು ನೋಡಿ ಅದು ಸ್ಪೋರ್ಟ್ಸ್ ಇಲಾಖೆನವ್ರು ಮಾಡ್ತಾರೆ. ಲೋಕಲ್ ಸ್ಟೇಡಿಯಮ್ಮು ಊರು ಯಾರು ಊರಿನ ಜನರದ್ದು ಸ್ಟೇಡಿಯಮ್ಮು ನಾವು ಹೆಂಗೆ ನೋಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತದೆ. ಚೆನ್ನಾಗಿ ನನಗಂತೂ ಕಾನ್ಫಿಡೆನ್ಸ್ ಇದೆ. ಇದು ತುಂಬ ಒಳ್ಳೆಯ ಸ್ಟೇಡಿಯಂ ಆಗಿ ಇದು ರಾಷ್ಟ್ರ ಮಟ್ಟದಲ್ಲಿ ಇಲ್ಲಿ ಒಳ್ಳೆ ಸ್ಪೋರ್ಟ್ಸ್ ಸೆಂಟರ್ ಆಗಿ ಡೆವಲಪ್ ಆಗುತ್ತೆ ಅಂತ. ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಆಯುಕ್ತರಾದ ಗೋಪಾಲಕೃಷ್ಣ ಅವರು ಮಾತನಾಡಿ, ಈ ಕಾಮಗಾರಿ ಮುಗಿದ ಮೇಲೆ ಎಲ್ಲಾ ತರಹದ ವ್ಯವಸ್ಥೆ ನಮ್ಮ ಇಲಾಖೆ ಕಲ್ಪಿಸುತ್ತದೆ. ಸೂಕ್ತವಾದ ಕೋಚರ್ಗಳನ್ನು ನೇಮಿಸಿ ಮುಂದಿನ ದಿನಗಳಲ್ಲಿ ಉತ್ತಮ ಕ್ರೀಡಾಂಗಣ ಮಾಡುತ್ತೇವೆ ಎಂದರು. ಏನು ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜಂಟಿ ಸಹಯೋಗದಲ್ಲಿ ಸುಮಾರು 55 ಕೋಟಿ ಅಂದಾಜು ವೆಚ್ಚದಲ್ಲಿ ನಮ್ಮ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಏನಿತ್ತು ಅದನ್ನು ನವೀಕರಿಸೋ ಅಂದರೆ ಹೊಸದಾಗಿ ನಿರ್ಮಾಣ ಮಾಡ್ತಿರುವಂಥ ಕಾಮಗಾರಿ ಈಗ ನಡೀತಾ ಇದೆ. ಈಗ ಇಲ್ಲಿವರೆಗೂ ಸುಮಾರು 30 ಕೋಟಿಯಷ್ಟು ಪ್ರಗತಿ, ಆರ್ಥಿಕ ಪ್ರಗತಿ ಆಗಿದೆ. ಆಲ್ಮೋಸ್ಟ್ 60-70% ಕಾಮಗಾರಿಗಳು ಈಗೆಲ್ಲ ಮುಗಿತಾ ಇದೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ನಾವು ಕಾಮಗಾರಿನ ಸಂಪೂರ್ಣವಾಗಿ ಮುಗಿಸೋ ಪ್ಲ್ಯಾನನ್ನು ಹಾಕ್ಕೊಂಡಿದ್ವಿ. ಮತ್ತು ಇವತ್ತೇನು ನಾವು ಇಲ್ಲಿ ಭೇಟಿ ಕೊಟ್ಟಿದ್ವಿ, ನಮ್ಮ ಕಾಂಟ್ರಾಕ್ಟರ್ಸ್, ಗುತ್ತಿಗೆದಾರರು ಮತ್ತು ನಮ್ಮ ಕನ್ಸಲ್ಟೆಂಟ್ಸ್, ನಮ್ಮ ಸ್ಥಳೀಯ ಅಧಿಕಾರಿಗೆ ನಿರ್ದೇಶನ ನೀಡಿದ್ವಿ. ಆದಷ್ಟು ಬೇಗ ಕಾಮಗಾರಿಗಳನ್ನು, ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ನಮಗೆ ಅಕ್ಟೋಬರ್ ಅಂತ್ಯದ ಒಳಗೆ ನಮಗೆ ಈ ಕ್ರೀಡಾಂಗಣನ ಬಿಟ್ಕೊಡ್ಬೇಕು ಅಂತ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಇನ್ನು ಈ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್, ಕ್ರೀಡಾಂಗಣದ ಸದಸ್ಯರು ಮತ್ತಿತರರು ಭಾಗಿಯಾಗಿದ್ದರು. ಅಮೋಕ್ ಟಿವಿ ತುಮಕೂರು. ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದಮಠ ಗ್ರಾಮದ ಹಜರತ್ ಸೈಯದ್ ಸಿದ್ದಿಕ್ ಅಹಮದ್ ಶಾ ಖಾದ್ರಿ ಬಿಜಾಪುರಿ ದರ್ಗೆಗೆ ಕೆಎಂಕೆ ಟ್ರಸ್ಟ್ನ ಅಧ್ಯಕ್ಷ ಜಿಎನ್ ವೇಣುಗೋಪಾಲ್ ಭೇಟಿ ನೀಡಿ 1 ಲಕ್ಷ ರು ನೀಡುವುದಾಗಿ ಭರವಸೆ ನೀಡಿದರು. ತದನಂತರ ವೇಣುಗೋಪಾಲ್ ಮಾತನಾಡಿ, ಅಲ್ಪಸಂಖ್ಯಾತರ ಮಕ್ಕಳು ಉತ್ತಮ ವಿದ್ಯಾಭ್ಯಾಸ ಕಲಿತು ಉನ್ನತ ಮಟ್ಟಕ್ಕೆ ಏರಬೇಕು. ಕೇರಳದ ಮಾದರಿಯಲ್ಲಿ ಎಲ್ಲ ಮುಸ್ಲಿಂ ಯುವಕರು ಶಿಕ್ಷಣ ಕಲಿಯಬೇಕು ಎಂದರು. ದರ್ಗಾ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಿ ದರ್ಗಾ ಅಭಿವೃದ್ಧಿಗೆ 1 ಲಕ್ಷ ರು ಆರ್ಥಿಕ ನೆರವು ನೀಡುವುದಾಗಿ ಭರವಸೆ ನೀಡಿದರು. ದುಡ್ಡು ಕೊಡೋದು ಮುಖ್ಯ ಅಂತಲ್ಲ, ಇಂಪ್ರೂವ್ಮೆಂಟ್ಗೆ ಅದು ನಮ್ಮ ಸೇವೆ. ಮುಂದಿನ ದಿವಸಗಳಲ್ಲಿ ಮುಸ್ಲಿಮಾನ್ ಬಾಂಧವರ ಜೊತೆಯಲ್ಲಿ ಇರ್ತೀರಿ. ಯಾವುದೇ ಸವಲತ್ತುಗಳು, ಸರ್ಕಾರಿ ಸವಲತ್ತುಗಳು ಎಲ್ಲರಿಗೂ ನೀಡ್ತೀವಿ. ಇವರಿಗೆ ಈ ಸರ್ಕಾರಿ ಸರ್ಕಾರದಿಂದ ಬರುವಂಥ ಸವಲತ್ತುಗಳು, ಆಯುಷ್ಮಾನ್ ಕಾರ್ಡ್ ಆಗ್ಬೋದು, ಇತರೆ ವಿಧವೆ ವೇತನ, ಇತರೆ ಸರ್ಕಾರಿ ಸೌಲಭ್ಯಗಳನ್ನ ಅವ್ರು ಮನೇಲಿ ಕೂತಿದ್ರು ನೀಡೋ ಅಂತ ಪ್ರೋಗ್ರಾಮ್ ಮಾಡಿದ್ದೀರಿ. ಅವ್ರ ಫೋನ್ ನಂಬರ್ ತಗೊಂಡು ನಮ್ಮ ಕಿಟ್ಗಳು ಕೊಟ್ಟು ನಾವು ಒಂದು ಸಾಧಾರಣ ಕಿಟ್ ಅನ್ನೊಂದು ಕೊಟ್ಟು ಕೊರೋನಾನಿಂದ ಬಳಲ್ತಾ ಇರೋ ಕುಟುಂಬಗಳಿಗೆ ಅವ್ರ ನಂಬರ್ ತಗೊಂಡು ಅವ್ರ ಸೇವೆ ಮಾಡೋಕ್ಕೆ ಸದಾ ಸಿದ್ಧವಾಗಿದ್ದೀರಿ ಅಂತ ಹೇಳ್ತಾ, ಇವತ್ತು ಶುಕ್ರವಾರ ನಮಾಜ್ ಮಾಡಿದಂಥ ಮುಸ್ಲಿಮಾನ್ ಬಾಂಧವರಿಗೆಲ್ಲ ಒಳ್ಳೆಯದಾಗಲಿ, ನಾವು ಬಂದಿದ್ದು ನಮಗೂ ಒಳ್ಳೆಯದಾಗಲಿ,
ನಮ್ಮ ಟ್ರಸ್ಟು ಅಖಂಡವಾಗಿ ಮೊದಲು ಕೃಷ್ಣಾರೆಡ್ಡಿ ಅವರು ಯಾವ ಥರ ಬೆಳೆದ್ರು ಅದೇ ರೀತಿಯಾಗಿ ಬೆಳೆದು ಸೇವೆ ಮಾಡಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೊಡ್ಕೊಂತ ಇದ್ರು ಟ್ರಸ್ಟ್ ಬಾಂಧವರೆಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ವಾಣಿ ಕೃಷ್ಣಾರೆಡ್ಡಿ ಮಾತನಾಡಿ, ನಮ್ಮ ತಂದೆಯ ಆದರ್ಶಗಳನ್ನು ಪಾಲಿಸಲು ವೇಣುಗೋಪಾಲ್ ಸರಿಯಾದ ವ್ಯಕ್ತಿಯಾಗಿದ್ದಾರೆ, ಹಾಗಾಗಿ ನಾವೆಲ್ಲ ಜೊತೆಗೂಡಿ ಸಮಾಜ ಸೇವೆ ಮಾಡೋಣ, ಆ ಮೂಲಕ ಕ್ಷೇತ್ರದ ಜನತೆಗೆ ನಮ್ಮ ಕುಟುಂಬದ ಮೇಲೆ ಇಟ್ಟಿರುವ ಪ್ರೀತಿಯ ಋಣ ತೀರಿಸಬೇಕು, ನಿಮ್ಮಗಳ ಸೇವೆ ಮಾಡಲು ಕೆಎಂ ಕೃಷ್ಣಾರೆಡ್ಡಿ ಕುಟುಂಬ ನಿಮ್ಮೊಟ್ಟಿಗೆ ಸದಾ ಇರಲು ಸಿದ್ಧ. ನಿಮ್ಮೊಂದಿಗೆ ಈ ಹಿಂದೆ ನಮ್ಮ ತಂದೆಯ ಒಡನಾಡಿಗಳಾಗಿದ್ದಂತಹ ಮುಖಂಡರುಗಳು ಕೆಎಂಕೆ ಟ್ರಸ್ಟ್ನಲ್ಲಿ ಜೊತೆಗೂಡಿ ಮುಂದಿನ ಪೀಳಿಗೆಯ ಅಭಿವೃದ್ಧಿ ದೋಣಿಯಲ್ಲಿ ಸಾಗೋಣ, ನಮ್ಮೊಟ್ಟಿಗೆ ಕೈಜೋಡಿಸಿ ಎಂದು ಕೋರಿದರು. ಶುಕ್ರವಾರ ಮಸೀದಿಗೆ ಎಲ್ಲರೂ ನಮಾಜ್ ಬಂದಿರ್ತಾರೆ, ಎಲ್ಲರಿಗೂ ಒಳ್ಳೆಯದಾಗಿ ಇವತ್ತು ಅಲ್ಲ ಎಲ್ಲರನ್ನೂ ಆರೋಗ್ಯ ಐಶ್ವರ್ಯ ಕೊಡಬೇಕಾಗಿ ಇವತ್ತು ಮದೀನಾ ಮಸೀದಿಗೆ ನಾನು ವೇಣುಗೋಪಾಲ ಅನ್ನೋದಂತೂ ನಮ್ಮ ಕೆ ಎಂ ಕೆ ಟ್ರಸ್ಟಿಂದ ಅವರ ಒಂದು ಚೀರು ಕಾಣಿಕೆಯನ್ನು 1,00,000 ರೂಪಾಯಿಯನ್ನು ಕೊಡಲಾಯಿತು. ಮತ್ತು ಇವತ್ತು ಸಿದ್ಧಿ ಮಠಕ್ಕೆ ಬಂದಿದ್ದೀವಿ, ನಮ್ಮ ಎಲ್ಲ ನಮ್ಮ ತಂದೆ ಅನುಚರರು ನಮ್ಮ ತಂದೆಯ ಎಲ್ಲ ಅಣ್ಣ ತಮ್ಮ ಅಂದರೆ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಸ್ವಾಗತಿಸಿದ್ದಾರೆ. ನಾವು ಇಲ್ಲಿ ಅವರಿಗೆ ಒಂದು ಚಿಕ್ಕ ಸೇವೆ ಮಾಡಿ ನಮ್ಮ ಕೆ ಎಂ ಕೆ ಟ್ರಸ್ಟಿಂದ ಸಿದ್ಧಿ ಮಠಕ್ಕೆ 1,00,000 ಕೊಡ್ತೀವಿ ಅಂತ ನಮ್ಮ ವೇಣುಗೋಪಾಲನ್ನು ಘೋಷಿಸಿದ್ದಾರೆ. ಇದೇ ರೀತಿ ತಾಲೂಕಿನಾದ್ಯಂತ ಜನರು ನಮಗೆ ಪ್ರೀತಿ ತೋರಿಸ್ತಾ ಇದ್ದಾರೆ. ಕೆ ಎಂ ಕೆ ಕೃಷ್ಣಾರೆಡ್ಡಿ ಅವರು ಮರುಕಳಿಸ್ತಾರೆ ಮತ್ತು ಅವರ ಎಲ್ಲರೂ ಹೃದಯದಲ್ಲಿ ನಿಲ್ಲಬೇಕು ಇನ್ನೂ ಒಂದಷ್ಟು ವರ್ಷ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೆ. ಜನರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಾನು ವೇಣುಗೋಪಾಲ ಅನ್ನೋದು ಇದೇ ರೀತಿ ಚಿಕ್ಕ ಚಿಕ್ಕ ಸೇವೆಗಳನ್ನು ಮಾಡುತ್ತಾ ಎಲ್ಲರೂ ಜನರ ಮನಗೆದ್ದು ಅವರು ನಮ್ಮ ಕೆ ಎಂ ಕೆ ಟ್ರಸ್ಟ್ಗಿಂದ ನಮ್ಮ ತಂದೆಯವರ ಆಶೀರ್ವಾದ ನಮಗೆ ಜನರು ಯಾವಾಗಲೂ ಕೊಡಲಿ ನಮ್ಮಿಬ್ಬರಿಗೆ ಅಂತ ಕೇಳ್ಕೊಳ್ತಾ ನಾವು ಎಲ್ಲ ಮಸೀದಿ ಇವತ್ತು ಆಹ್ವಾನಿಸೆಲ್ಲ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕರೋನಾ ಮಹಾಮಾರಿಯಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಟ್ಟವನ್ನೇರಿ 3 ತಿಂಗಳ ಬೆನ್ನಲ್ಲೇ ಮೃತಪಟ್ಟ ಕಾರಣ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸ್ಥಾನ ತೆರವಾಗಿದ್ದ ಶ್ರೀನಿವಾಸಪುರ ತಾಲೂಕಿನ ಜೆ ತಿಮ್ಮಸಂದ್ರ ಗ್ರಾಮ ಪಂಚಾಯತಿ ಸ್ಥಾನಕ್ಕೆ ಇಂದು ಮರುಚುನಾವಣೆ ನಡೆಯಿತು. ಈ ಹಿಂದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಗೆ ನಿಂತು ಪರಿಶಿಷ್ಟ ಜಾತಿಯ ಮಹಿಳೆ ಚೌಡಮ್ಮರವರು ಆಯ್ಕೆಯಾದ ಸ್ಥಾನ ಜೆಡಿಎಸ್ ವಶವಾಗಿದೆ. ಈಗ ಕಾಂಗ್ರೆಸ್ ತನ್ನ ಅಧ್ಯಕ್ಷರನ್ನ ಕೋವಿಡ್ನಿಂದ ಕಳೆದುಕೊಂಡು ಅಧಿಕಾರವನ್ನ ಕಳೆದುಕೊಂಡಂತಾಗಿದೆ. ಇಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಅಧ್ಯಕ್ಷರ ಚುನಾವಣೆಯಲ್ಲಿ ಕೃಷ್ಣಮ್ಮನವರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಮನಗೆದ್ದು ಮತಗಳನ್ನ ಸೆಳೆದು ಜೆಡಿಎಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಅಧ್ಯಕ್ಷರಾಗಿ ಕೃಷ್ಣಮ್ಮ ಹಾಗೂ ಉಪಾಧ್ಯಕ್ಷರಾಗಿ ನಾಗೇಶ್ ರೆಡ್ಡಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ 5, ಜೆಡಿಎಸ್ 11 ಸದಸ್ಯರ ಬಲ ಹೊಂದಿದ್ದು ಜೆ ತಿಮ್ಮಸಂದ್ರ ಜೆಡಿಎಸ್ ಪಾಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಉಪಾಧ್ಯಕ್ಷ ನಾಗೇಶ್ ಅವರು ಮಾತನಾಡಿ, ನಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರನ್ನ ಜೊತೆ ಸೇರಿ ಒಮ್ಮತ ಪಡೆದುಕೊಂಡು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತಾ ನಮ್ಮಲ್ಲಿ ಯಾವುದೇ ಪಕ್ಷ ಭೇದಭಾವ ಇಲ್ಲದ ಕಾರಣ ಕಾರ್ಯನಿರ್ವಹಿಸುತ್ತಿರುವೆ ಎಂದು ತಿಳಿಸಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಕಡೆಗೂ ಗುಡಿಬಂಡೆ ತಾಲೂಕಿಗೆ ಸಂತಸದ ಸಂಗತಿ. ಇಂದು ಮಾನ್ಯ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಗುಡಿಬಂಡೆ ತಾಲೂಕನ್ನ ಕೊರೋನಾ ಮುಕ್ತ ತಾಲೂಕೆಂದು ಘೋಷಣೆ ಮಾಡಿದ್ದಾರೆ. ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಇಂದು ತಾಲೂಕು ಕಚೇರಿಯಲ್ಲಿ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಕೈಜೋಡಿಸಿ ಮುಂಚೂಣಿಯಲ್ಲಿದ್ದ ಪ್ರತಿಯೊಬ್ಬರನ್ನ ಸ್ಮರಿಸಿ ಕೃತಜ್ಞತೆ ಸಲ್ಲಿಸಲಾಯಿತು. ಈ ಸಮಯದಲ್ಲಿ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗರಾಜು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ರವೀಂದ್ರ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್ ಅವರನ್ನು ಸನ್ಮಾನಿಸಲಾಯಿತು. ನರಜೆಯ ಮೇಲಿದ್ದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ, ಈ ಸಾಧನೆಗೆ ಸಹಕರಿಸಿದ ಸಾರ್ವಜನಿಕರು, ಸರ್ಕಾರೇತರ ಸಂಸ್ಥೆಗಳು, ಆರೋಗ್ಯ ಇಲಾಖೆ ಸಿಬ್ಬಂದಿ, ಕೋವಿಡ್ ಟಾಸ್ಕ್ ಫೋರ್ಸ್ ಕಮಿಟಿ ಸದಸ್ಯರುಗಳು ಹಾಗೂ ಜನಪ್ರತಿನಿಧಿಗಳು ಎಲ್ಲರ ಶ್ರಮವೂ ಇದೆ ಎಂಬ ಸಂದೇಶವನ್ನು ಅಮೋಕ್ ಟಿವಿ ಮೂಲಕ ಜನರಿಗೆ ಧನ್ಯವಾದ ಸಲ್ಲಿಸಿದರು. ಎಲ್ಲರಿಗೂ ನಮಸ್ಕಾರ. ಬಹಳ ಖುಷಿಯಾಗಿರ್ತಕ್ಕಂತ ವಿಷಯ ಏನು ಅಂತ ಹೇಳಿದ್ರೆ, ಕಳೆದ 6 ದಿನಗಳಿಂದ ಗುಡಿಬಂಡೆ ತಾಲೂಕಿನಾದ್ಯಂತ ಯಾವುದೇ ಒಂದು ಕೊರೋನಾ ಪಾಸಿಟಿವ್ ಪ್ರಕರಣ ದಾಖಲಾಗಿರುವುದಿಲ್ಲ. ಇದಕ್ಕೆಲ್ಲ ಕಾರಣ, ನಾವು ಕಳೆದ 6 ತಿಂಗಳಿನಿಂದ ಅವಿರತವಾಗಿ ಶ್ರಮವನ್ನು ಪಟ್ಟಿದ್ದೇವೆ ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ. ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಶಿಕ್ಷಕರು, ಇತರ ಇಲಾಖೆ ಸಿಬ್ಬಂದಿಗಳು, ಬಿ ಸಿ ಎಂ ಹಾಸ್ಟೆಲ್ನವರು, ಸಿಸಿಸಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಸ್ಟೆಲ್ನವರು ಏನು ಕೆಲಸ ಕಾರ್ಯ ಕೈಗೊಂಡ್ರು, ಮುನ್ಸಿಪಾಲ್ಟಿಯವರು, ಸ್ವಚ್ಛತಾ ಕಾರ್ಯ ನಿರ್ವಹಿಸ್ತಕ್ಕಂಥವ್ರು, ಶುಶ್ರೂಷಕರು, ಫಾರ್ಮಸಿಸ್ಟ್ಗಳು, ಲ್ಯಾಬೊರೇಟರಿ ಟೆಕ್ನಿಷಿಯನ್ಸು, ಹಾಗೇನೆ ಗ್ರೂಪ್ ಡಿಸ್ ನಮ್ಮ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಎ ಎನ್ ಎಮ್ಸು, ಮೇಲ್ ವರ್ಕರ್ಸು, ಡಾಕ್ಟರ್ಸು,
ಹಾಗೇನೆ ಇತರೆ ಸಿಬ್ಬಂದಿಗಳು ಯಾರು ಕಂಪ್ಯೂಟರ್ ಕೆಲಸ ಮಾಡ್ತಾರೆ ಅವರು ಸೋ ಇದೆಲ್ಲ ಸಂಘಟಿತರಾಗಿ ನಾವೆಲ್ಲನೂ ಈ ಒಂದು ಕೊರೋನಾ ವಿರುದ್ಧ ಹೋರಾಟ ಮಾಡಿ ಇವತ್ತಿನ ದಿವಸ ಈ ಒಂದು ಶೂನ್ಯ ಕೊರೋನಾ ಪ್ರಕರಣಗಳನ್ನು ದಾಖಲಿಸಿದ್ದೇವೆ ಗುಡಿಬಂಡೆ ತಾಲೂಕಿನಲ್ಲಿ ಇದಕ್ಕೆ ಬಹಳ ಹರ್ಷ ಆಗ್ತಾ ಇದೆ ಹಾಗೇನೆ ನಮ್ಮ ಜವಾಬ್ದಾರಿ ಸಹಿತ ಇಮ್ಮಡಿಯಾಗಿದೆ ಈಗ ಇದನ್ನು ಕಾಯ್ದಿರಿಸಿ ಇನ್ನು ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಬಾಲಾಜಿ ಮಾತನಾಡಿ ಕರೋನಾ ಮುಕ್ತ ತಾಲೂಕು ಮಾಡುವಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕರು ಸೇವೆ ಸಲ್ಲಿಸಿದ್ದಾರೆ ಈ ಸಮಯದಲ್ಲಿ ತಮ್ಮ ಪಾಲಿನ ಕರ್ತವ್ಯ ನಿರ್ವಹಿಸಿರುವ ನಮ್ಮ ಶಿಕ್ಷಕ ಬಂಧುಗಳು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸೇವೆ ಸಲ್ಲಿಸಲು ಸದಾ ಸಿದ್ಧರಿದ್ದಾರೆ ಎಂದರು ಇದಕ್ಕೆ ನಮ್ಮ ಸಮಸ್ತ ತಾಲೂಕಿನ ಪರವಾಗಿ ನಿಮಗೆ ನಮ್ಮ ಎಲ್ಲಾ ಶಿಕ್ಷಕರ ಪರವಾಗಿ ನಿಮ್ಮ ಪಾದಗಳಿಗೆ ಅನಂತಾನಂದ ಧನ್ಯವಾದಗಳು ಇನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಮಾತನಾಡಿ ಗುಡಿಬಂಡೆ ಕೊರೋನಾ ಎರಡನೇ ಅಲೆಯಲ್ಲಿ ಅನೇಕ ಏಳುಬೀಳುಗಳನ್ನು ಕಂಡಿತು ಹಲವಾರು ಕುಟುಂಬ ಸದಸ್ಯರುಗಳನ್ನು ಕಳೆದುಕೊಂಡವು ಲಾಕ್ಡೌನ್ನಿಂದಾಗಿ ವ್ಯಾಪಾರ ಕೆಲಸವಿಲ್ಲದೆ ಜನರು ಪರದಾಡುವಂತಾಯಿತು ಎಂದರು ಪಾಸಿಟಿವ್ ಕೇಸುಗಳು ಬರ್ತೀನ ಜೀರೋ ಆಗಿದೆ ಆದರೆ ನನಗನ್ಸುತ್ತೆ ಇದು ತುಂಬ ಅರ್ಲಿ ಆಗಬೇಕು ಅಂತ ಏನು ನಾವು ಸನ್ಮಾನ ಸ್ವೀಕರಿಸೋದಾಗಲಿ ಇಲ್ಲ ನಮ್ಮ ಮನೆ ನಾವು ಕಟ್ಕೊಳ್ಳೋದಾಗಲಿ ಜಾಸ್ತಿ ಅರ್ಲಿ ಆಗುತ್ತೆ ಯಾಕೆಂದರೆ ಬೇರೆ ಬೇರೆ ಕಡೆ ನಾನು ನೋಡ್ತಾ ಇದ್ದೀನಿ ಮೂರನೇ ಬೇರೆ ಕಡೆ ಮಹಾರಾಷ್ಟ್ರ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಆದ್ದರಿಂದ ಅದು ಕೂಡ ನಾನು ಈ ಒಂದು ಪ್ರಯತ್ನ ಇದೆಯಲ್ಲ ನಮ್ಮ ಒಬ್ಬರದ್ದು ಅಂತಲ್ಲ ನಮ್ಮ ಮುಂದೆ ಇರ್ಬೋದು ತಹಸೀಲ್ದಾರ್ ಅವರು ತಾಲೂಕೆಲ್ಲ ನೇತೃತ್ವದ ಬರ್ತಾರೆ ನಮ್ಮ ಪೊಲೀಸ್ ಇಲಾಖೆಯವರು ಅಷ್ಟೇ ತಾಲೂಕೆಲ್ಲ ನಮ್ಮ ಸೇರುತ್ತೆ ಅವರಿಗೆ ಇನ್ನು ಈ ಸಮಯದಲ್ಲಿ ಮಾತನಾಡಿದ ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗರಾಜು ಇಂತಹ ಕಷ್ಟಕರವಾದ ಸಮಯದಲ್ಲಿ ತಾಲೂಕಿನ ಕಂದಾಯ ಆರೋಗ್ಯ ಪೊಲೀಸ್ ಪಟ್ಟಣ ಪಂಚಾಯಿತಿ ಶಿಕ್ಷಣ ಇಲಾಖೆಗಳ ಅವಿರತ ಶ್ರಮ ದುಡಿಮೆಯ ಫಲ ಎಂದು ದೊರೆತಿದೆ ಗುಡಿಬಂಡೆ ಹೊರವಲಯದ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಏರ್ಪಡಿಸಲಾಗಿದ್ದ ಕರೋನಾ ಕೇರ್ ಸೆಂಟರ್ ಅನ್ನು ಕರೋನಾ ರೋಗಿಗಳಿಲ್ಲದೆ ಸ್ಥಗಿತಗೊಳಿಸಲಾಗಿದೆ ಹೀಗೆಂದು ತಿಳಿಸಿದರು ಪಾಪ ತುಂಬ ಕೆಲಸ ಮಾಡಿದ್ದಾರೆ ಅದ್ರ ಜೊತೆ ವಿಓ ಸಾಹೇಬರು ಭಾಳ ಎಫರ್ಟ್ಸ್ ಹಾಕಿದ್ದಾರೆ ಹಳ್ಳಿಗಳಲ್ಲಿ ಜನನ್ನ ಹೋಗ್ತಾ ಇದ್ರೆ ಇಲ್ಲ ವ್ಯಾಕ್ಸಿನೇಷನ್ ಹಾಕೋದಕ್ಕೆ ಓಡ್ತಾ ಇದ್ರು ಮನೆ ಬಿಟ್ಟು ಪಾಪ ಅಂಥ ಇದರಲ್ಲಿ ಅವರೊಂದು ಟಾಸ್ಕ್ ಫೋರ್ಸ್ನ ಇಟ್ಕೊಂಡು ಒಂದು ಯುನೈಟ್ ಮಾಡಿ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ತುಂಬ ಕೆಲಸ ಮಾಡಿದ್ರು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಭಾಳ ಕೆಲಸ ಮಾಡಿದ್ರು ಇನ್ನು ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ ಮಾತನಾಡಿ ಗುಡಿಬಂಡೆ ತಾಲೂಕಿನಲ್ಲಿ ಆರಂಭದಿಂದ ಈವರೆಗೆ 2682 ಕೋವಿಡ್ ಪ್ರಕರಣಗಳು ದಾಖಲಾಗಿದ್ದು ಈ ಪೈಕಿ 2669 ಜನರು ಜಿಲ್ಲಾಡಳಿತದ ಎಲ್ಲ ಇಲಾಖೆಗಳ ಪರಿಶ್ರಮದಿಂದ ಅದರಲ್ಲೂ ಹಗಲಿರುಳು ದುಡಿದ ಆರೋಗ್ಯ ಇಲಾಖೆಯ ವಿಶೇಷ ಆರೈಕೆಯಿಂದ ಕೋವಿಡ್ನಿಂದ ಗುಣವಾಗಿದ್ದಾರೆ ಚೇತರಿಕೆ ಪ್ರಮಾಣವೂ ಸಹ ಶೇಕಡ 99.52% ಇರುವುದು ಉತ್ತಮ ಸಾಧನೆಗೆ ನಿದರ್ಶನವಾಗಿದೆ ಈ ಸಮಯದಲ್ಲಿ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೇನೆ ಎಂದು ಹೇಳಿದರು ವಿ ರಾಜಶೇಖರ ಅಮುಕ್ ಟಿವಿ ಗುಡಿಬಂಡೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ